ಆ್ಯಪಲ್ನ ಕಟ್ ಮಾಡಿ ಸ್ವಲ್ಪ ಹೊತ್ತು ಬಿಟ್ಟು ಮತ್ತೆ ಬಂದು ನೋಡಿದಾಗ ಈ ರೀತಿ ಕಪ್ಪಾಗಾಗಿರುತ್ತಲ್ವ ಸೊ ಇದು ನಾವು ಎಲ್ಲರೂ ಅಬ್ಸರ್ವ್ ಮಾಡಿರ್ತೀವಿ ಇದೇ ಸೇಮ್ ರಿಯಾಕ್ಷನ್ ನಮ್ಮ ಫೇಸ್ ಮೇಲೆ ಆಗೋದು ಫೌಂಡೇಶನ್ ಹಾಕಿದಾಗ ಸೊ ಫೌಂಡೇಶನ್ ಹಾಕಿದಾಗ ಕಪ್ಪಾಗೋದು ಫೇಸ್ ಅಥವಾ ಬೂದಿ ಬೂದಿ ಆಗೋದು ಏನಕ್ಕೆ ಅಂದರೆ ದಿಸ್ ಇಸ್ ಕಾಲ್ಡ್ ಫೌಂಡೇಶನ್ ಆಕ್ಸಿಡೇಷನ್ ಸೊ ಇದು ಆಗಬಾರ್ದಂದ್ರೆ ಇದು ಆಗದಿರೋ ಹಾಗೆ ಏನೇನು ಸ್ಟೆಪ್ಸ್ನ ಫಾಲೋ ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋ ಸೊ ನಾನು ಈ ವಿಡಿಯೋಲಿ ತೋರಿಸುವಂಥ ಪ್ರತಿಯೊಂದು ಸ್ಟೆಪ್ಸ್ನ ನೀವು ಕರೆಕ್ಟಾಗಿ ಗಮನವಿಟ್ಟು ಕೇಳಿಸ್ಕೊಂಡು ಅದೇ ರೀತಿಯಲ್ಲಿ ಫಾಲೋ ಮಾಡಿದ್ರೆ ನಿಮ್ಮ ಸ್ಕಿನ್ ಕೂಡ ಹೀಗೆ ಫ್ಲಾಲೆಸ್ಸಾಗಿ ಕಾಣುತ್ತೆ ಯಾವುದೇ ಒಂದು ಕಲರ್ ಚೇಂಜಸ್ ಕೂಡ ಆಗೋದಿಲ್ಲ ಮೊದಲನೇದಾಗಿ ಫೇಸ್ ವಾಶ್ ಮಾಡ್ಕೊಳ್ಳಿ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಈಗ ನಮ್ಮ ಫೇಸ್ ಮೇಲೆ ನ್ಯಾಚುರಲ್ ಆಯಿಲ್ ಅಂತ ಇರುತ್ತೆ ಅಂದರೆ ನಮ್ಮ ಸ್ಕಿನ್ನಿಂದ ಬರುವಂಥ ಒಂದು ಎಣ್ಣೆಯ ಅಂಶ ಅದು ನಮ್ಮ ಫೌಂಡೇಶನ್ ಕ್ರೀಮ್ ಜೊತೆ ಮಿಕ್ಸ್ ಆದಾಗ ಫೌಂಡೇಶನ್ ಗ್ರೇ ಆಗುತ್ತೆ ಇಲ್ಲ ಬ್ಲ್ಯಾಕ್ ಆಗುತ್ತೆ ಸೊ ಫೇಸ್ನ ಚೆನ್ನಾಗಿ ವಾಶ್ ಮಾಡಿ ಆ ಒಂದು ನ್ಯಾಚುರಲ್ ಆಯಿಲೆಲ್ಲ ಹೋಗಿಬಿಡಬೇಕು ಇದಾದ ನಂತರ ನಿಮ್ಮ ಸ್ಕಿನ್ ಟೈಪ್ಗೆ ಕರೆಕ್ಟಾಗಿ ಚೂಸ್ ಆಗುವಂಥ ಮಾಯ್ಚರೈಸರ್ ಯೂಸ್ ಮಾಡಿ ನಾನು ಸೆಟಾಫಲ್ನ ಮಾಯ್ಚರೈಸರ್ ಯೂಸ್ ಮಾಡ್ತೀನಿ ನಿಮ್ಮದು ಎಕ್ಸೆಸಿವ್ ಆಯ್ಲಿ ಸ್ಕಿನ್ ಆಗಿದರೆ ಅಂದರೆ ತುಂಬ ಆಯಿಲಿ ಇದ್ರೆ ವಾಟರ್ ಬೇಸ್ಡ್ ಜೆಲ್ ಮಾಯ್ಚರೈಸರ್ಸ್ ಅಂತೀವಿ ಅದು ಬಂದು ಯೂಸ್ ಮಾಡಬೇಕು ಯೂಶ್ವಲಿ ಈ ರೀತಿ ಮುಖ ಕಪ್ಪಗಾಗತ್ತೆ ಅಂತೀವಲ್ವ ಫೌಂಡೇಶನ್ ಹಾಕಿದ ನಂತರ ಇದು ಜಾಸ್ತಿ ಆಗೋದಂದರೆ ಈ ಒಂದು ಆಯ್ಲಿ ಸ್ಕಿನ್ ಟೈಪ್ ಇರೋರಿಗೆ ಅವ್ರಿಗೆ ಕ್ರೀಮ್ ಆಗಿರುವಂಥ ಮಾಯಶ್ಚರೈಸರ್ಸ್ ಅಷ್ಟು ಸೂಟ್ ಆಗೋದಿಲ್ಲ ಜೆಲ್ ಫಾರ್ಮಲ್ಲಿರುತ್ತಲ್ವ ಲೈಕ್ ನ್ಯೂಟ್ರಿಜಿನ ಹೈಡ್ರೋಬೂಸ್ಟ್ ಮಿನಿಮಲಿಸ್ಟ್ನ ಲೈಟ್ ವೆಯ್ಟ್ ಮಾಶ್ಚರೈಸರ್ಸ್ ಪಾಯಿಂಟ್ಸ್ ಲೈಟ್ ವೆಯ್ಟ್ ಮಾಯ್ಚರೈಸರ್ಸ್ ಇದೆಲ್ಲ ಸ ಕೆಲವೊಂದು ಆಪ್ಷನ್ಸ್ ಇದನ್ನು ನೀವು ಟ್ರೈ ಮಾಡಿ ಮಾಯ್ಶ್ಚುರೈಸರ್ಸ್ ಲೈಟ್ ವೆಯ್ಟ್ ಜೆಲ್ ವಾಟರ್ ಜೆಲ್ ಫಾರ್ಮಲ್ಲಿ ಇರುವಂಥ ಮಾಯ್ಶ್ಚುರೈಸರ್ಸ್ ನೀವು ಹಾಕಬೇಕು ಆಗ ಜಾಸ್ತಿ ಆಯಿಲಿ ಆಗೋದಿಲ್ಲ ನಿಮ್ಮ ಸ್ಕಿನ್ ಸೊ ನಂದು ಡ್ರೈ ಸ್ಕಿನ್ ಆಗಿರೋದ್ರಿಂದ ನಾನು ಕ್ರೀಮ್ ಫಾರ್ಮಲ್ಲಿ ಇರುವಂಥ ಮಾಯ್ಶ್ಚುರೈಸರ್ ಯೂಸ್ ಮಾಡ್ತಿದ್ದೀನಿ ಇಲ್ಲಿ ನಾನು ಯೂಸ್ ಮಾಡ್ತಿರೋದು ನಾನು ರೆಗ್ಯುಲರಾಗಿ ಯೂಸ್ ಮಾಡೋದು ಸೆಟ್ ಆಫಿಲ್ನ ಮಾಯ್ಚರೈಸರ್ ಸೊ ಇದಾಕಿದ ನಂತರ ನನ್ನ ಸ್ಕಿನ್ ಫುಲ್ ಪ್ಲಂಪಿ ಆಗುತ್ತೆ ಮತ್ತು ಫುಲ್ ಹೈಡ್ರೇಷನ್ ಆಗಿ ಕೂಡ ಇರುತ್ತೆ ಸೊ ನೋಡಿ ಈ ಥರ ಮೇಕಪ್ ಮುಗಿದ ಮೇಲೂ ಕೂಡ ನಿಮಗೆ ಆ ಒಂದು ಪಿಂಪಲ್ ಮಾರ್ಕ್ಸ್ ಪೋರ್ಸ್ ಎಲ್ಲ ಕಾಣಿಸ್ತಿದೆ ಅಂದರೆ ಇಟ್ ಇಸ್ ಬಿಕಾಸ್ ಯು ಆರ್ ನಾಟ್ ಯೂಸಿಂಗ್ ಅ ಪ್ರೈಮರ್ ಯಾವತ್ತೂ ಅಷ್ಟೇ ಪ್ರೈಮರ್ ಯೂಸ್ ಮಾಡೋದು ತುಂಬಾ ಮುಖ್ಯ ಇಲ್ಲಿ ನಾನು ಪ್ರಾಶ್ನ ಸೇ ನೋ ಪೋರ್ ಮ್ಯಾಟಿಫಾಯಿಂಗ್ ಜೆಲ್ ಪ್ರೈಮರ್ನ ಯೂಸ್ ಮಾಡ್ತಿದ್ದೀನಿ ಇವಾಗ ನಾನು ಈ ವಿಡಿಯೋನ ಏನು ಉದ್ದೇಶಕ್ಕೆ ಮಾಡ್ತಿದ್ದೀನಿ ಯ ಫೌಂಡೇಶನ್ ಹಾಕಿದಾಗ ಮುಖ ಕಪ್ಪಾಗುತ್ತೆ ಏಕೆ ಅಂತ ಏನಕ್ಕೆ ಕಪ್ಪಾಗತ್ತೆ ಅಂದರೆ ಪ್ರೈಮರ್ ಯೂಸ್ ಮಾಡಿಲ್ಲ ಅಂದರೆ ಈಗ ಆಕ್ಸಿಡೇಷನ್ ಅಂದರೆ ಮುಖ ಏನಕ್ಕೆ ಕಪ್ಪಾಗತ್ತೆ ಅಂತ ಅಂದರೆ ಇವಾಗ ನೋಡಿ ನಮ್ಮ ಸ್ಕಿನ್ನಲ್ಲಿ ಒಂದು ನ್ಯಾಚುರಲ್ ಆಯಿಲ್ ಅಂತ ಇರುತ್ತೆ ನಮ್ಮ ನ್ಯಾಚುರಲ್ ಆಗಿ ನಮ್ಮ ಸ್ಕಿನ್ ಸೆಕ್ರೀಟ್ ಮಾಡುವಂಥ ಒಂದು ಆಯಿಲ್ ಸೊ ಈ ಆಯಿಲ್ಲು ನಾವು ಯೂಸ್ ಮಾಡ್ತಿರುವಂಥ ಫೌಂಡೇಶನ್ ಜೊತೆ ಮಿಕ್ಸ್ ಆದಾಗ ಏನಾಗುತ್ತೆ ಆ ಒಂದು ಕಪ್ಪಾಗೋ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ ಅಂದರೆ ಫೌಂಡೇಶನ್ ಹಾಕುವಾಗಲೇ ಒಂದು ಕಲರ್ ಇರುತ್ತೆ ವೆರೈಸ್ ಬ್ಲೆಂಡ್ ಆದಮೇಲೆ ಅದು ಕಪ್ಪಾಗಿ ಕಾಣುತ್ತೆ ಬೂದಿಯಾಗಿ ಕಾಣುತ್ತೆ ಸೊ ಈ ರೀತಿ ಆಯಿಲ್ಲು ಫೌಂಡೇಶನ್ ಜೊತೆ ಮಿಕ್ಸ್ ಆಗಬಾರ್ದು ಅಂದರೆ ಪ್ರೈಮರ್ನ ಯೂಸ್ ಮಾಡೋದು ತುಂಬಾ ಮುಖ್ಯ ಸೊ ಆಲ್ವೇಸ್ ಯೂಸ್ ಯ ಬೆಸ್ಟ್ ಪ್ರೈಮರ್ ಇಲ್ಲಿ ನಾನು ತೋರಿಸಿದಂಥ ಪ್ರಾಶ್ನಾ ಜೆಲ್ ಪ್ರೈಮರ್ ಏನಿದೆ ಇದು ನಮ್ಮ ಸ್ಕಿನ್ನ ಮ್ಯಾಟ್ ಮಾಡುತ್ತೆ ಮತ್ತು ನಮ್ಮ ನ್ಯಾಚುರಲ್ ಆಯಿಲ್ ಫೌಂಡೇಶನ್ ಜೊತೆ ಮಿಕ್ಸ್ ಆಗದಿರೋಂಗೆ ನೋಡ್ಕೊಳ್ಳುತ್ತೆ ಸೊ ಈ ಒಂದು ಕೆಲಸ ಪ್ರೈಮರ್ ಮಾಡೋದ್ರಿಂದ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಸ್ಟೆಪ್ ಪ್ರೈಮರ್ನ ಯೂಸ್ ಮಾಡಿ ಆಮೇಲೆ ಡಿಫ್ರೆನ್ಸ್ ಬಂತಾ ಇಲ್ವಾ ಅಂತ ನನಗೆ ಹೇಳಿ ಸೊ ಈ ಒಂದು ಪ್ರೈಮರ್ನ ಟೆಕ್ಸ್ಚರ್ ನೀವು ನೋಡಿದಾಗಿ ಜೆಲ್ ಇರುತ್ತೆ ಮತ್ತು ಹಾಕಿದ ಕೂಡಲೇ ಫುಲ್ ಫೇಸ್ ನಿಮ್ಮದು ಸ್ಮೂತಾಗಿ ಅನಿಸುತ್ತೆ ಮ್ಯಾಟ್ ಆಗುತ್ತೆ ನಿಮಗೆ ಪೋರ್ಸ್ ಏನಾದರೂ ಇದ್ದರೆ ಅದು ಬ್ಲರ್ ಮಾಡುತ್ತೆ ಅಂದರೆ ಪೋರ್ಸ್ ಎದ್ದು ಕಾಣಿಸೋದಿಲ್ಲ ಇದರ ಮೇಲೆ ನೀವು ಮೇಕಪ್ ಮಾಡಿದಾಗ ಬೆಣ್ಣೆ ಥರ ಬ್ಲೆಂಡ್ ಆಗುತ್ತೆ ಕ್ಲೀನಾಗಿ ಕುತ್ಕೊಳ್ಳುತ್ತೆ ಆ ಪೋರ್ಸ್ ಎಲ್ಲ ಎದ್ದು ಕಾಣಿಸೋದಿಲ್ಲ ಸೊ ದಿಸ್ ಇಸ್ ವೈ ಪ್ರೈಮರ್ ತುಂಬಾ ಇಂಪಾರ್ಟೆಂಟ್ ಮೇಕಪ್ಪಲ್ಲಿ ಈ ಸ್ಟೆಪ್ಸ್ ಮಾಯಶ್ಚರೈಸರ್ ಹಾಕೋದು ಪ್ರೈಮರ್ನ ಯೂಸ್ ಮಾಡೋದು ಎರಡು ಸ್ಟೆಪ್ನ ನೀವು ಮಿಸ್ ಮಾಡಲೇಬೇಡಿ ಸೊ ಈಗ ನಾನು ಪ್ರೈಮರ್ ಹಾಕಿದ ನಂತರ ನನ್ನ ಪೋರ್ಸ್ ಏನಿದೆ ಅದು ಬ್ಲರ್ ಆಗಿರುತ್ತೆ ಅಂದ್ರೆ ಸ್ಮೂತ್ ಆಗಿಬಿಟ್ಟಿರುತ್ತೆ ಆ ಒಂದು ಶೈನ್ ಮಾಯರೈಸರ್ ಕೊಡುವಂತ ಶೈನ್ ಸ್ವಲ್ಪ ಕಡಿಮೆ ಮಾಡುತ್ತೆ ಯಾಕಂದ್ರೆ ಇದರ ಹೇಳೋ ಹಾಗೆ ಇದು ಮ್ಯಾಟಿಫೈಂಗ್ ಪ್ರೈಮರ್ ಇನ್ನೊಂದು ಪ್ರಾಬ್ಲಮ್ ಏನಪ್ಪಾ ಅಂದ್ರೆ ಕಣ್ಣಿನ ಕೆಳಗೆ ಯಾಕೆ ಪಿಗ್ಮೆಂಟೇಷನ್ ಕನ್ವರ್ ಮಾಡಿದಾಗ ಈ ರೀತಿ ಬೂದಿ ಬೂದಿಯಾಗಿ ಕಾಣುತ್ತೆ ಅಂತ ದಟ್ ಇಸ್ ಬಿಕಾಸ್ ಯು ಆರ್ ನಾಟ್ ಕಲರ್ ಕರೆಕ್ಟಿಂಗ್ ಯೋರ್ ಡಾರ್ಕ್ ಸರ್ಕಲ್ಸ್ ಸೊ ನಾನಿಲ್ಲಿ ಪ್ಯಾಕ್ ನ ಟೇಕ್ ಅವರ್ ಪಂಪ್ಕಿನ್ ಶೇಡ್ ಅಲ್ಲಿರುವಂತ ಅಂದ್ರೆ ಆರೆಂಜ್ ಶೇಡ್ ಅಲ್ಲಿ ಕಲರ್ ಕರೆಕ್ಟರ್ ಯೂಸ್ ಮಾಡ್ತಿದ್ದೀನಿ ಸೊ ಎಲ್ಲೆಲ್ಲಿ ನಮಗೆ ಡಾರ್ಕ್ ಸರ್ಕಲ್ಸ್ ಪಿಗ್ಮೆಂಟೇಷನ್ ಇದೆ ಅಲ್ಲಿ ಕಲರ್ ಕರೆಕ್ಟರ್ ಯೂಸ್ ಮಾಡಿ ಇದ್ರ ಮೇಲೆ ಕನ್ಸೀಲರ್ ಹಾಕೋದ್ರಿಂದ ಆ ರೀತಿ ಬೂದಿ ಬೂದಿಯಾಗಿ ಫುಲ್ ಬ್ರೈಟ್ ಆಗಿ ಕಾಣಿಸುವ ಪ್ರಾಬ್ಲಮ್ ಇರೋದಿಲ್ಲ ನ್ಯಾಚುರಲ್ ಆಗಿರುತ್ತೆ ಸೊ ಕಲರ್ ಕರೆಕ್ಟರ್ ಹೇಗೆ ಯೂಸ್ ಮಾಡೋದು ನೀವು ಇಲ್ಲಿ ನೋಡ್ತಿದ್ದೀರಾ ಅಲ್ವಾ ವೆರಿ ಲಿಟಲ್ ಒಂದೇ ಒಂದು ಪುಟಾಣಿ ಡಾಟ್ ಇಡಬೇಕು ನಿಮ್ಗೆ ಎಲ್ಲಿ ಪಿಗ್ಮೆಂಟೇಷನ್ ಇದೆ ಅಲ್ಲಿ ಸೊ ನನಗೆ ಡಾರ್ಕ್ ಸರ್ಕಲ್ಸ್ ಇರೋದ್ರಿಂದ ಅರೌಂಡ್ ಮೈ ಐಸ್ ಆಮೇಲೆ ಬಾಯಿಯ ಸೈಡಲ್ಲಿ ಬಾಯಿಯ ಸೈಡಲ್ಲಿ ಅಷ್ಟಿಲ್ಲ ಬಟ್ ಟು ಕ್ಯಾನ್ಸಲ್ ಔಟ್ ದ ಲಿಟಲ್ ಬಿಟ್ ಆಫ್ ಏನೋ ಡಾರ್ಕ್ನೆಸ್ ಅದಕ್ಕೋಸ್ಕರ ನಾನು ಆರೆಂಜ್ ಕರೆಕ್ಟರ್ ಅಲ್ಲೂ ಕೂಡ ಹಾಕ್ತೀನಿ ಇದನ್ನು ಬೆರಳ ಸಹದಿಂದಾನೆ ಇದನ್ನು ನೀವು ಬ್ಲೆಂಡ್ ಮಾಡಿದ್ರೆ ಸಾಕು ಇದರ ಮೇಲೆ ನಾವು ಕನ್ಸೀಲರ್ ಹಾಕಬೇಕಾಗತ್ತೆ ಈಗ ಒಂದು ವಿಷಯ ನೀವು ಇಟ್ಕೋಬೇಕು ನೀವು ಯೂಸ್ ಮಾಡುವಂಥ ಕನ್ಸೀಲರ್ ಫೌಂಡೇಶನ್ ಸಾಧ್ಯವಾದರೆ ಪೌಡರ್ ಈ ಮೂರು ಕೂಡ ಒಂದೇ ಬ್ರ್ಯಾಂಡ್ನದಿದ್ದರೆ ಒಳ್ಳೇದು ಇದೇನೇಕಪ್ಪಾ ಅಂದರೆ ಈಗ ನೋಡಿ ಮೇಬಲಿನೇ ತೊಗೊಳ್ಳಿ ಅಥವಾ ಬೇರೆ ಯಾವುದೇ ಬ್ರ್ಯಾಂಡ್ನದು ತೊಗೊಳ್ಳಿ ಇದನ್ನ ಫಾರ್ಮುಲಾ ಅಂದರೆ ಇದನ್ನು ತಯಾರಿಸುವಾಗ ಈ ಫಾರ್ಮುಲೇಷನ್ ಏನಿರುತ್ತೆ ಇದು ಒಂದೇ ರೀತಿಯಲ್ಲಿರುತ್ತೆ ಈಗ ಮೇಬಲಿನ್ ಫಿಟ್ ಫಿಟ್ಮಿ ಅಂದರೆ ಅವ್ರದ್ದು ಶೇಡ್ ಮ್ಯಾಚ್ ಆಗಿರ್ಬೋದು ಮತ್ತು ಅವ್ರು ತಯಾರಿಸಿರುವಂಥ ರೀತಿ ಫಾರ್ಮುಲೇಷನ್ ಒಂದೇ ಥರ ಇರುತ್ತೆ ಸೊ ಆಗ ನಿಮಗೆ ಆ ಒಂದು ಪ್ರಾಡಕ್ಟ್ ಒಂದು ಸೆಟ್ ಆಗಿಬಿಟ್ರು ಮೂರು ಪ್ರಾಡಕ್ಟ್ ಚೂಸ್ ಮಾಡೋದು ನಿಮ್ಗೆ ಈಸಿ ಆಗುತ್ತೆ ಕನ್ಸೀಲರ್ ಶೇಡ್ ಹೇಗೆ ಚೂಸ್ ಮಾಡೋದಂದರೆ ಈಗ ನೋಡಿ ಎಲ್ಲಿ ಪಿಗ್ಮೆಂಟೇಷನ್ ಇರೋದಿಲ್ವೋ ಅಲ್ಲಿ ನೀವು ಇದನ್ನು ಅಪ್ಲೈ ಮಾಡಿ ಜಸ್ಟ್ ಈಗ ಚೀಕ್ ಮೇಲೆ ನಾ ಈ ರೀತಿ ನಾನು ಅಪ್ಲೈ ಮಾಡಿ ತೋರಿಸಿದೆ ನೋಡಿ ಇದನ್ನು ನೀವು ಕೈ ಬೆರಳಿಂದನೇ ಲೈಟಾಗಿ ಬ್ಲೆಂಡ್ ಮಾಡಿ ಏನಾದರೂ ವ್ಯತ್ಯಾಸ ಕಾಣಿಸ್ತಿದ್ಯಾ ಒಂದು ಕಪ್ಪಾಗಿರೋದು ಅಂದರೆ ನಿಮ್ಮ ಸ್ಕಿನ್ಕಿನ್ನ ಕಪ್ಪಾಗಿ ಕಾಣೋದು ಅಥವಾ ಸ್ಕಿನ್ಕಿನ್ನ ಇನ್ನೂ ಬ್ರೈಟಾಗಿ ಕಾಣೋ ಥರ ಏನಾದರೂ ಕಾಣಿಸಿದ್ಯಾ ಇಲ್ಲ ಲಿಟ್ರಲಿ ಏನು ಹಾಕದಂಗೆ ಕಾಣಿಸ್ತಿಲ್ಲ ಹೀಗಿದ್ರೆ ದಿಸ್ ಇಸ್ ಯೋರ್ ರೈಟ್ ಶೇಡ್ ಸೊ ಎಲ್ಲೆಲ್ಲಿ ಪಿಗ್ಮೆಂಟೇಷನ್ ಇದೆ ಈಗ ಅಲ್ಲಲ್ಲಿ ಅಪ್ಲೈ ಮಾಡಿ ಒಂದು ಸರಿ ಮಾಡಿ ನೋಡಿ ಈಗ ಇನ್ನೊಂದು ಇಂಪಾರ್ಟೆಂಟ್ ಟಿಪ್ ಕೊಡ್ತೀನಿ ಆನ್ಲೈನಲ್ಲಿ ಚೂಸ್ ಮಾಡೋಕ್ಕಿದ ಈ ರೀತಿ ನಿಮ್ಮ ಫೌಂಡೇಶನ್ ಆಕ್ಸಿಡೇಷನ್ ಆಗುತ್ತೆ ಅಂದರೆ ಕಪ್ಪಾಗುತ್ತೆ ಅಥವಾ ಬಿಗಿನರ್ಸ್ ಯಾವ ಶೇಡು ಚೂಸ್ ಮಾಡೋಕ್ಕೆ ಗೊತ್ತಾಗ್ತಿಲ್ಲ ಅನ್ನೋರಿಗೆ ಡೈರೆಕ್ಟಾಗಿ ಹೋಗಿ ಅಲ್ಲಿ ಟೆಸ್ಟರ್ಸ್ ಇರುತ್ತೆ ಸೊ ಆ ಟೆಸ್ಟರ್ಸ್ನ ಅಂದರೆ ಈ ರೀತಿ ಟೆಸ್ಟ್ ಮಾಡೋದಕ್ಕೆ ಅವ್ರು ಸಪ್ರೇಟಾಗಿ ಇಟ್ಟಿರ್ತಾರೆ ಅದನ್ನು ನೀವು ಟೆಸ್ಟ್ ಮಾಡಿ ಇದನ್ನು ಹಾಕ್ಕೊಂಡು ಒಂದು ಹತ್ತು ನಿಮಿಷ ಅಲ್ಲೇ ಇದ್ದು ನೋಡಿ ಏನಾದರೂ ಚೇಂಜ್ ಆಗ್ತಿದೆಯಾ ಅಂತ ಇದ್ದ ಹಾಗೆ ಇದ್ದರೆ ಸೊ ಇದನ್ನು ನೀವು ಚೂಸ್ ಮಾಡ್ಕೊಂಡು ಮನೆಗೆ ಎತ್ಕೊಂಡು ಬರ್ಬೋದು ಸೊ ಈಗ ಆನ್ಲೈನಲ್ಲಿ ತೊಗೊಬಿಟ್ರೆ ಅದನ್ನು ನಾವು ರಿಟರ್ನ್ ಮಾಡೋಕ್ಕಾಗೋದಿಲ್ಲ ಬೇಜಾರಾಗುತ್ತೆ ಸೊ ಅದಕ್ಕೋಸ್ಕರ ತುಂಬ ಜಾಸ್ತಿ ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ ಡೈರೆಕ್ಟಾಗಿ ಸ್ಟೋರ್ಗೆ ಹೋಗಿಬಿಟ್ಟು ಪರ್ಚೇಸ್ ಮಾಡಿ ಸೊ ನೋಡಿ ಈ ರೀತಿ ಪಿಗ್ಮೆಂಟೇಷನ್ ನನಗೆ ಎಲ್ಲೆಲ್ಲಿದೆ ಅಲ್ಲಿ ನಾನು ಹಾಕಿ ಅಂದರೆ ಎಲ್ಲೆಲ್ಲಿ ಕಲರ್ ಕರೆಕ್ಟರ್ನ ಯೂಸ್ ಮಾಡಿದೆ ಅಲ್ಲೇ ಪಿಗ್ಮೆಂಟೇಷನ್ ಇರೋದು ಬೇಸಿಕಲಿ ಸೊ ಅಲ್ಲಲ್ಲಿ ಹಾಕಿ ನಾನು ಕನ್ಸೀಲರ್ ಬ್ರಷಿಂದ ಬ್ಲೆಂಡ್ ಮಾಡಿದ ಕೂಡಲೇ ನೀವು ನೋಡ್ಬೋದು ಸ್ಕಿನ್ ಈವೆನ್ ಟೋನ್ ಆಗುತ್ತೆ ಆಗ ನಿಮಗೆ ಯಾವುದೇ ಒಂದು ಗ್ರೇ ಕಲರ್ ಆಗಲಿ ಅಂದರೆ ಬೂದಿ ಬೂದಿಯಾಗಲಿ ಅಥವಾ ಕಪ್ಪಾಗೋದಾಗಲಿ ಈ ರೀತಿ ಏನಾಗೋದಿಲ್ಲ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಅರ್ಥ ಆಗಿಬಿಟ್ರೆ ದಿಸ್ ಇಸ್ ವೆರಿ ಈಸಿ ಆಲ್ಸೋ ಎಲ್ಲ ನೀರು ಕುಡ್ದಂಗೆ ಅಷ್ಟೇ ಸೊ ಎಲ್ಲೆಲ್ಲಿ ನನಗೆ ಪಿಂಪಲ್ಸ್ ಇದೆ ಮತ್ತು ಎಲ್ಲೆಲ್ಲಿ ಟೈನಿ ಬಮ್ಸ್ ಇದೆ ಅಲ್ಲಿ ಕೂಡ ಕನ್ಸಿಲರ್ನ ಹಾಕಿ ಬ್ಲೆಂಡ್ ಮಾಡ್ಬೋದು ಸೊ ದ್ಯಾಟ್ ಐ ಆಮ್ ಡೂಯಿಂಗ್ ದ ಸೇಮ್ ಸೊ ನಿಮಗೂ ಕೂಡ ಮುಖದಲ್ಲಿ ಯಾವುದಾದ್ರೂ ಮಚ್ಚೆಗಳಿದ್ರೆ ಅಥವಾ ಪಿಂಪಲ್ ಇದ್ದರೆ ಟೈನಿ ಬಮ್ಸ್ ಇದ್ದರೆ ಸ್ಕಾರ್ಸ್ ಇದ್ದರೆ ಇದನ್ನೆಲ್ಲ ಕನ್ಸೀಲರ್ನಿಂದನೇ ಹಾಕಿ ಹೈಡ್ ಮಾಡ್ಬೋದು ಈಗ ಕನ್ಸೀಲರ್ ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಎರೇಸರ್ ಎರೇಸರ್ ಹೇಗೆ ನೀವು ಬರ್ದು ಏನಾದರೂ ಇಂಪರ್ಫೆಕ್ಷನ್ ಇದ್ದರೆ ಅದನ್ನು ಹೇಗೆ ಅಳಿಸ್ಬಿಡ್ತೀರೋ ಅದೇ ರೀತಿಯಲ್ಲಿ ನಿಮ್ಮ ಸ್ಕಿನ್ ಮೇಲೆ ಇರುವಂಥ ಪಿಗ್ಮೆಂಟೇಷನ್ ಕಪ್ಪು ಕಲೆಗಳು ಇದನ್ನೆಲ್ಲ ಎರೇಸ್ ಮಾಡುವಂಥ ಕೆಲಸ ಕನ್ಸೀಲರ್ ಮಾಡುತ್ತೆ ಬಟ್ ನೀವು ಮಾಡಬೇಕಾಗಿರೋ ಕೆಲಸ ಒಂದೇ ಏನಂದರೆ ಕರೆಕ್ಟ್ ಶೇಡ್ನ ಮ್ಯಾಚ್ ಮಾಡೋದು ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ನಾನು ಹೇಳೋದ್ನಲ್ವ ಡೈರೆಕ್ಟಾಗಿ ಸ್ಟೋರ್ಗೆ ಹೋಗಿ ನಿಮಗೆ ಇಷ್ಟ ಇಷ್ಟ ಆಗೋದಲ್ಲ ಮ್ಯಾಚ್ ಆಗುವಂಥ ಶೇಡ್ ಟೆಸ್ಟ್ ಮಾಡಿ ತಗೊಳ್ಳಿ ನಿಮಗೆ ಯಾರು ಒಂದು ಗೈಡ್ ಕೊಡ್ತಾರೆ ನೋಡಿ ಸ್ಟೋರಲ್ಲಿ ಅವ್ರಿಗೂ ಕೂಡ ಒಂದು ಅದ್ರ ಬಗ್ಗೆ ನಾಲೆಜ್ ಇರುತ್ತೆ ಅವರು ಕೂಡ ನಿಮಗೆ ಇನ್ನು ಚೆನ್ನಾಗಿ ಗೈಡ್ ಮಾಡ್ತಾರೆ ಸೊ ಆಲ್ವೇಸ್ ಬಿಗಿನರ್ಸ್ ಆಗಿದ್ರೆ ಡೈರೆಕ್ಟ್ ಸ್ಟೋರ್ಗೆ ಹೋಗಿ ದಿಸ್ ಇಸ್ ಮೈ ಪರ್ಸ್ನಲ್ ಅಡ್ವೈಸ್ ಅಂತಾನೆ ನೀವು ತಗೊಳ್ಳಿ ಜಾಸ್ತಿ ಎಸ್ಪೆಷಲಿ ಫೌಂಡೇಶನ್ ಕನ್ಸೀಲರ್ ಅಂತ ಬಂದಾಗ ಆನ್ಲೈನಲ್ಲಿ ಅಷ್ಟು ತೊಗೊಳೋದಕ್ಕೂ ಹೋಗಬೇಡಿ ನಿಮ್ಗೆ ಒಂದು ಐಡಿಯಾ ಬಂದ್ಬಿಡುತ್ತ ಆಮೇಲೆ ರೂಢಿ ಆಗ ನೀವು ಯು ಕ್ಯಾನ್ ಪರ್ಚೇಸ್ ಇಟ್ ಆನ್ಲೈನ್ ಸೊ ನೋಡಿ ಈಗ ನನ್ನ ಸ್ಕಿನ್ ಟೋನ್ ಈವನ್ ಆಗಿದೆ ಯಾವುದೇ ಒಂದು ಪಿಗ್ಮೆಂಟೇಷನ್ ಏನೂ ಕಾಣಿಸ್ತಿಲ್ಲ ಏನಾದರೂ ಇನ್ನೂ ಎಕ್ಸ್ಟ್ರಾ ಕವರೇಜ್ ಬೇಕಂದ್ರೆ ಇನ್ನೊಂದ್ಸರಿ ಇನ್ನೊಂದು ಲೇಯರ್ ಆಫ್ ಕನ್ಸೀಲರ್ ಹಾಕಿ ಬ್ಲೆಂಡ್ ಮಾಡ್ಬೋದು ಬಟ್ ತುಂಬ ಜಾಸ್ತಿ ಲೇಯರ್ ಹಾಕಿ ಲೇಯರಿಂಗ್ ಹಾಕಕ್ಕೆ ಹೋಗ್ಬೇಡಿ ಆಗ ಕ್ರೀಸ್ ಆಗುತ್ತೆ ಅಂದರೆ ನಿಮ್ಮ ಫೈನ್ ಲೈನ್ಸ್ ಒಳಗಡೆ ಎಲ್ಲ ಹೋಗಿ ಕನ್ಸೀಲರ್ ಉಳ್ಕೊಂಡಾಗ ಲೈನ್ ಲೈನ್ ಥರ ಫಾರ್ಮ್ ಆಗುತ್ತೆ ಸೊ ಅದು ಒಂದು ಪ್ರಾಬ್ಲಮ್ ಆಗುತ್ತೆ ಆಗಿ ಕಾಣಿಸ್ಬೇಕಂದ್ರೆ ಆಲ್ವೇಸ್ ನೀವು ಸ್ವಲ್ಪ ಸ್ವಲ್ಪ ಪ್ರಾಡಕ್ಟ್ ಯೂಸ್ ಮಾಡಬೇಕು ನೀವು ಎಷ್ಟು ಕಡಿಮೆ ಪ್ರಾಡಕ್ಟ್ ಯೂಸ್ ಮಾಡ್ತೀರೋ ಅಷ್ಟು ನಿಮ್ಮ ಮೇಕಪ್ ನ್ಯಾಚುರಲ್ ಆಗಿ ಫ್ಲಾಲೆಸ್ ಆಗಿ ಸ್ಮೂತಾಗಿ ಕಾಣುತ್ತೆ ಇಲ್ಲಾಂದರೆ ಕೇಕಿ ಮೇಕಪ್ ಅಂತೀವಿ ಅದು ಒಂಥರ ಪ್ರಾಬ್ಲಮ್ ಆಗಿಬಿಡುತ್ತೆ ಈಗ ಫೌಂಡೇಶನ್ ಫೌಂಡೇಶನ್ ಅಪ್ಲೈ ಮಾಡೋದಕ್ಕಿಂತ ಮೊದಲು ಬಾಟಲ್ನ ಚೆನ್ನಾಗಿ ಶೇಕ್ ಮಾಡಿ ಸೊ ಆಯಿಲ್ ಸಪ್ರೇಟ್ ಆಗಿರುತ್ತೆ ಫ್ಲೂಯಿಡ್ ಆಗಿರುತ್ತೆ ಸೊ ಅದು ನೀಟಾಗಿ ಮಿಕ್ಸ್ ಆಗಬೇಕು ಆವಾಗಲೇ ನಿಮಗೆ ಆ ಒಂದು ಫೌಂಡೇಶನ್ನ ಕರೆಕ್ಟ್ ಶೇಡ್ ನಿಮಗೆ ಗೊತ್ತಾಗೋದು ಇದು ಈ ಸ್ಟೆಪ್ನ ತುಂಬ ಮಿಸ್ ಮಾಡ್ತೀವಿ ನಾವೆಲ್ಲರೂ ಇಗ್ನೋರ್ ಮಾಡ್ತೀವಿ ಸೊ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದೇ ಒಂದು ಪಂಪ್ ತೊಗೊಳ್ಳಿ ಸಾಕು ಹೀಗೆ ಇದನ್ನು ಕೂಡ ಹೇಗೆ ಟೆಸ್ಟ್ ಮಾಡೋದಂದರೆ ಸೇಮ್ ಕನ್ಸೀಲರ್ ಹೇಗೆ ಟೆಸ್ಟ್ ಮಾಡಿದ್ವಿ ಅದೇ ರೀತಿಯಲ್ಲಿ ನೋಡಿ ಸ್ವಲ್ಪೇ ಸ್ವಲ್ಪ ಹಾಕಿ ಜಸ್ಟ್ ಬ್ಲೆಂಡ್ ಮಾಡಿ ಬ್ಲೆಂಡ್ ಮಾಡಿದ್ಮೇಲೆ ನೀವು ನೋಡಿ ನೀಟಾಗಿ ಬ್ಲೆಂಡ್ ಆಯ್ತಾ ಇಲ್ವಾ ಅಂತ ಈಗ ನೋಡಿ ಇದು ಬ್ಲೆಂಡ್ ಆಗಿದೆ ದಿಸ್ ಇಸ್ ಮೈ ರೈಟ್ ಶೇಡ್ ನಾನಿಲ್ಲಿ ಯೂಸ್ ಮಾಡ್ತಿರೋದು ಮೇಬಲಿನ್ ಫಿಟ್ಮಿಯಾ ಫೌಂಡೇಶನ್ ಇನ್ ದ ಶೇಡ್ ಟು ಟ್ವೆಂಟಿ ನ್ಯಾಚುರಲ್ ಬೇಜ್ ಕನ್ಸೀಲರ್ ಶೇಡ್ ನಾನು ಮಿಸ್ ಮಾಡಿದೆ ಅಂದ್ಕೊಳ್ತೀನಿ ಹೇಳಿ ನಾನು ಯೂಸ್ ಮಾಡಿದ ಕನ್ಸೀಲರ್ ಶೇಡ್ ಬಂದು ಮೇಬಲಿನ್ ಫಿಟ್ ಮಿ ಕನ್ಸೀಲರ್ ಇನ್ ದ ಶೇಡ್ ಕ್ಯಾರಮೆಲ್ ಸೊ ನೋಟ್ ಮಾಡ್ಕೊಳ್ಳಿ ನನ್ನ ನಂತರನೇ ಸ್ಕಿನ್ ಟೋನ್ ಇದ್ದರೆ ನೀವು ಕೂಡ ಅಂಡರ್ ಟೋನ್ ಎಲ್ಲೋ ಅಂಡರ್ ಟೋನ್ ಮೀಡಿಯಮ್ ಸ್ಕಿನ್ ಟೋನ್ ಇರೋರಿಗೆ ಈ ಒಂದು ಫೌಂಡೇಶನ್ ಮತ್ತು ಕನ್ಸೀಲರ್ ಸ್ಟೋರಲ್ಲಿ ಹೋಗಿ ಸರಿ ನೀವು ಕೂಡ ನಿಮ್ಮ ಫೇಸ್ ಮೇಲೆ ಹಾಕಿ ನೋಡಿ ಸೆಟ್ ಆದರೆ ನೀವು ಇದನ್ನೇ ಫಾಲೋ ಮಾಡ್ಬೋದು ಸೊ ಫೌಂಡೇಶನ್ ನಾನು ತೋರಿಸೋದಲ್ವ ಒಂದೇ ಒಂದು ಪಂಪ್ ನಾನು ತೊಗೊಂಡಿದ್ದು ಇದನ್ನು ನಾನು ಫುಲ್ ಫೇಸ್ ಮೇಲೆ ಡಾಟ್ ಮಾಡಿದೆ ಸ್ವಲ್ಪ ಸ್ವಲ್ಪ ಪ್ಯಾಕ್ನ ಟೂ ತ್ರೀ ಒನ್ ಫೌಂಡೇಶನ್ ಬ್ರಷ್ನಿಂದ ನಾನು ಫುಲ್ ಫೌಂಡೇಶನ್ನ ಬ್ಲೆಂಡ್ ಮಾಡ್ತಿದ್ದೀನಿ ಸೊ ನೀವು ನೋಡಿದಾಗೆ ನಾನು ಸ್ವಲ್ಪ ಸ್ವಲ್ಪ ತೊಗೊಂಡೆ ಗಮನದಲ್ಲಿಟ್ಕೊಳ್ಳಿ ಯಾವತ್ತೂ ಕಡಿಮೆ ಫೌಂಡೇಶನ್ ತೊಗೊಳ್ಳಿ ಆಗ ನಿಮ್ಮ ಮೇಕಪ್ ಚೆನ್ನಾಗಿ ಬರುತ್ತೆ ಜಾಸ್ತಿ ಹಾಕ್ಬಿಟ್ರೆ ಕೇಕಿ ಆಗುತ್ತೆ ಇನ್ ಕೇಸ್ ನಿಮ್ಮದು ಫೌಂಡೇಶನ್ ಸರಿಯಾಗಿ ಸರಿಯಾದ ಮ್ಯಾಚ್ ಆಗ್ತಿಲ್ಲ ಅಂದರೆ ಇಟ್ ವಿಲ್ ಬಿ ಇವನ್ ಮೂರ್ ಅ ಬಿಗ್ಗೆಸ್ಟ್ ಡಿಸಾಸ್ಟರ್ ಈಗ ನೋಡಿ ನಿಮ್ಮ ಫೌಂಡೇಶನ್ ಏನಾದರೂ ಬೈ ಮಿಸ್ಟೇಕಾಗಿ ಲೈಟ್ ಶೇಡ್ ತೊಗೊಂಡಿದ್ರೆ ಜಸ್ಟ್ ಲಿಟಲ್ ಬಿಟ್ ಆಫ್ ಕಾಂಟೋರ್ ಕಾಂಟೋರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಕ್ರೀಮ್ ಕಾಂಟೋರ್ ಏನಾದರೂ ಇದ್ದರೆ ಅದರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಹಾಕೋಬಿಡಿ ಆಗ ಬ್ಯಾಲೆನ್ಸ್ ಆಗುತ್ತೆ ಇಲ್ಲ ಗೊತ್ತಾಗ್ತಿಲ್ಲ ಅಂದರೆ ಜಸ್ಟ್ ಗೋ ಟು ಸ್ಟೋರ್ ಬೈ ಯೋರ್ ರೈಟ್ ಶೇಡ್ ಅದಷ್ಟೇ ನಾನು ಹೇಳೋಕ್ಕೆ ಸಾಧ್ಯ ಜಾಸ್ತಿ ಆನ್ಲೈನ್ ಸ್ಟೋರಲ್ಲಿ ಜಾಸ್ತಿ ಇದು ಮಾಡೋಕ್ಕೆ ಹೋಗ್ಬೇಡಿ ಕನ್ಫ್ಯೂಸ್ ಆಗುತ್ತೆ ಸೊ ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ಪ್ರಾಡಕ್ಟ್ನ ತೊಗೊಂಡು ಟ್ರೈ ಬ್ಲೆಂಡಿಂಗ್ ಇಟ್ ಔಟ್ ನೀಟ್ಲಿ ಈಗ ಬ್ಲೆಂಡ್ ಮಾಡೋವಾಗಲೂ ಅಷ್ಟೇ ಸರ್ಕಂಫರೆನ್ಸ್ ಆಫ್ ದ ಫೇಸ್ ಅಂದರೆ ಹೇರ್ ಲೈನ್ಸ್ ಮೇಲೆ ಹಣೆ ಮೇಲೆ ಕಿವಿ ಹತ್ರ ಮತ್ತು ಗಲ್ಲದ ಮೇಲೆ ಆನ್ ಯೋರ್ ಜಾ ಲೈನ್ ಎಡ್ಜಸ್ ಅಂತೀವಿ ಫೇಸ್ನ ಎಡ್ಜಸ್ಸಲ್ಲಿ ತುಂಬ ಚೆನ್ನಾಗಿ ಬ್ಲೆಂಡ್ ಮಾಡಿ ಇಲ್ಲಾಂದರೆ ನಿಮ್ಮ ಫೇಸೇ ಒಂದು ಕಲರ್ ಥರ ಕಾಣುತ್ತೆ ಹೋಗ್ತಾ ಹೋಗ್ತಾ ನೆಕ್ ಒಂದು ಕಲರ ಕಾಣುತ್ತೆ ಸೊ ಅದಕ್ಕೋಸ್ಕರ ನೀಟಾಗಿ ಅವನು ನೆಕ್ಗೆ ಬ್ಲೆಂಡ್ ಆಗಿರ್ಬೇಕು ನೀವು ಹಾಕಿರುವಂಥ ಫೌಂಡೇಶನ್ ಸೊ ಅದು ಒಂದು ಗಮನದಲ್ಲಿಟ್ಕೊಂಡು ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ಳಿ ಈಗ ಫೌಂಡೇಶನ್ ಇಲ್ಲ ಅಂದರೆ ಕೆಲವರು ನೋಡಿರ್ತೀರಲ್ವ ಬ್ಯೂಟಿ ಬ್ಲೆಂಡರ್ ಯೂಸ್ ಮಾಡೋದು ಅದನ್ನು ಕೂಡ ಯೂಸ್ ಮಾಡೋ ಮಾಡ್ಬೋದು ಬಟ್ ಆ ಬ್ಯೂಟಿ ಬ್ಲೆಂಡರ್ ನೀವು ಯೂಸ್ ಮಾಡೋದಕ್ಕಿಂತ ಮೊದಲು ಒದ್ದೆ ಮಾಡ್ಕೊಳ್ಳಿ ಒದ್ದೆ ಮಾಡಿಕೊಂಡು ಎಕ್ಸಸ್ ನೀರನ್ನು ತೆಗೆದುಕೋಬಿಟ್ಟು ಆಮೇಲೆ ಯು ಕ್ಯಾನ್ ಬ್ಲೆಂಡ್ ಯೋರ್ ಫೌಂಡೇಶನ್ ವಿತ್ ಬ್ಯೂಟಿ ಬ್ಲೆಂಡರ್ ಸೊ ಈ ರೀತಿ ಟೇಕ್ ಯುವರ್ ಟೈಮ್ ನಿಧಾನವಾಗಿ ಬ್ಲೆಂಡ್ ಮಾಡಿ ಯಾವತ್ತೂ ಅಷ್ಟೇ ಬ್ಲೆಂಡ್ನ ಹರಿ ಬರಿಯಲ್ಲಿ ಹೋಗಬೇಡಿ ಅರ್ಜೆಂಟಲ್ಲಿ ಬ್ಲೆಂಡ್ ಮಾಡೋಕ್ಕೆ ಹೋಗ್ಬೇಡಿ ಟೇಕ್ ಯುವರ್ ಟೈಮ್ ಆ್ಯಂಡ್ ನೀಟ್ಲಿ ಬ್ಲೆಂಡ್ ಇಟ್ ಇನ್ ಟು ಸ್ಕಿನ್ ಅದು ಸೆಟ್ ಆಗೋವರೆಗೂ ನೀಟಾಗಿ ಬ್ಲೆಂಡ್ ಮಾಡಿ ಈಗ ನೋಡಿ ಬ್ಲೆಂಡ್ ಆಗಿದ ನಂತರ ನೀವು ನೋಡ್ಬೋದಲ್ಲ ಎಷ್ಟು ನ್ಯಾಚುರಲ್ಲಾಗಿ ಕಾಣಿಸ್ತಿದೆ ಸ್ಮೂತಾಗಿ ಕಾಣಿಸ್ತಿದೆ ಆ್ಯಂಡ್ ಯಾವುದೇ ಒಂದು ಫೈನ್ ಲೈನ್ಸ್ ಕಾಣಿಸ್ತಿಲ್ಲ ಆ ಒಂದು ನ್ಯಾಚುರಲ್ ಗ್ಲೋ ಕೂಡ ನೀವು ಕಾಣ್ಬೋದು ಸೊ ನೀವು ಯೂಸ್ ಮಾಡಿರುವಂಥ ಮೊಯ್ಶ್ಚರೈಸರ್ ಪ್ರೈಮರ್ ಫೌಂಡೇಶನ್ ಶೇಡ್ ಕರೆಕ್ಟ್ ಆಗಿದ್ರೆ ನೋಡಿ ಈ ರೀತಿ ಫಿನಿಶ್ ಸಿಗುತ್ತೆ ಈಗ ನೀವು ನೋಡ್ಬೋದು ಇನ್ನೂ ಒಂಚೂರು ಫೌಂಡೇಶನ್ ನನ್ನ ಕೈಯಲ್ಲಿ ಉಳ್ಕೊಂಡಿದೆ ಒನ್ ಪಂಪಲ್ಲಿ ಮುಕ್ಕಾಲು ಭಾಗದಷ್ಟು ಫೌಂಡೇಶನ್ ಯೂಸ್ ಮಾಡಿದ್ದೀನಿ ನೀನು ಕಾಲು ಭಾಗ ಉಳ್ಕೊಂಡಿದೆ ಸೊ ನಿಮ್ಗೆ ಇವಾಗ ಒಂದು ಐಡಿಯಾ ಬಂದಿರುತ್ತೆ ಎಷ್ಟು ಫೌಂಡೇಶನ್ ನಾನು ಯೂಸ್ ಮಾಡಿರ್ಬೋದು ಅಂತ ಸೊ ಈ ರೀತಿ ಸ್ಮೂತಾಗಿ ನ್ಯಾಚುರಲ್ ಆಗಿ ಕಾಣಿಸ್ಬೇಕು ಸೊ ದೆನ್ ಓನ್ಲಿ ಇಟ್ಸ್ ಯುವರ್ ರೈಟ್ ಶೇಡ್ ಈಗ ಪೌಡರ್ ಪೌಡರ್ ಕೂಡ ನಾನು ಮೊದಲೇ ಹೇಳಿದ್ದಾಗೆ ಮೇಬಲಿನ್ ಫಿಟ್ಮಿ ರೇಂಜ್ದೆ ಯೂಸ್ ಮಾಡಿದ್ದು ಇನ್ ದ ಶೇಡ್ ಲೈಟ್ ಮೀಡಿಯಮ್ ಈಗ ಲೈಟ್ ಮೀಡಿಯಮ್ ಅಂದರೆ ಈ ಕಡೆ ಒಂಚೂರು ಲೈಟ್ ಕಲರು ಇಲ್ಲ ಮೀಡಿಯಮ್ ಕಲರು ಇಲ್ಲ ಮೀಡಿಯಂ ಕಲರೇ ಒಂಚೂರು ಲೈಟ್ ಮೀಡಿಯಮ್ ಅಂದರೆ ಲೈಟರ್ ಶೇಡ್ ಆಫ್ ಮೀಡಿಯಮ್ ಅಂತ ನೀವೊಂದು ಗೆಸ್ ಮಾಡ್ಬೋದು ಈ ಒಂದು ಶೇಡಲ್ಲಿರುವಂಥ ಲೂಸ್ ಪೌಡರ್ನ ತಗೊಂಡು ಒಂದು ಪುಟಾಣಿ ಪೌಡರ್ ಪಫ್ ಬರುತ್ತಿಗೆಲ್ಲ ಸೊ ಅದನ್ನ ಅದರಿಂದ ನೀವು ಸೆಟ್ ಮಾಡ್ಕೊಳ್ಳಿ ದೊಡ್ಡ ಪಫ್ ಇದ್ದರೆ ಕಾ ಕಣ್ಣಿನ ಇನ್ನೊರು ಕಾರ್ನರಲ್ಲೆಲ್ಲ ನೀಟಾಗಿ ಸೆಟ್ ಮಾಡೋದಕ್ಕಾಗೋದಿಲ್ಲ ಸೊ ಎಲ್ಲೆಲ್ಲಿ ಕ್ರೀಸ್ ಲೈನ್ ಆಗುತ್ತೆ ಎಲ್ಲೆಲ್ಲಿ ನಿಮಗೆ ಆಯ್ಲಿ ಆಯ್ಲಿನೆಸ್ ಜಾಸ್ತಿಯಾಗಿ ಫೀಲ್ ಆಗ್ತಿರ ನೋಡಿ ಅಲ್ಲಿ ಟೇಕ್ ಅ ಲಿಟಲ್ ಬಿಟ್ ಆಫ್ ಪೌಡರ್ ಅಗೇನ್ ನಾನು ಹೇಳ್ತಿರೋದೇನಂದರೆ ಲಿಟಲ್ ಬಿಟ್ ಆಫ್ ಪೌಡರ್ ಒಂದು ಸ್ವಲ್ಪ ಸ್ವಲ್ಪ ಲೈಟಾಗಿ ಹತ್ಕೊಂಡು ಆ ಎಕ್ಸೆಸ್ನ ಡಸ್ಟ್ ಮಾಡಿ ಆಮೇಲೆ ಪೌಡರ್ ಪಫ್ನ ನೋಡಿ ಈ ರೀತಿ ಪ್ರೆಸ್ ಮಾಡಬೇಕು ಈಗ ಈ ರೀತಿ ಪ್ರೆಸ್ ಮಾಡಿದಾಗ ನೀವು ನೋಡ್ಬೋದು ಎಷ್ಟು ನೀಟಾಗಿ ಮ್ಯಾಟ್ ಆಗಿದೆ ಆ ಒಂದು ಶೈನ್ ಆಯ್ಲಿನೆಸ್ ಎಲ್ಲ ಏನೂ ಕಾಣಿಸೋದಿಲ್ಲ ಸೊ ದಟ್ ಈಸ್ ವಾಟ್ ಯುವರ್ ಪೌಡರ್ ಡಸ್ಟ್ ಟು ಯು ಈಗ ನೋಡಿ ಪೌಡರ್ ಹಾಕಿರೋ ಕಡೆ ಒಂದು ಶೈನ್ ಕಾಣಿಸ್ತಿದೆ ಅಲ್ವಾ ಸೊ ದಿಸ್ ಇಸ್ ವಾಟ್ ದ ಪೌಡರ್ ಡಸ್ ಈ ಒಂದು ಪೌಡರ್ನ ನೀವು ಸೆಟ್ ಮಾಡಿ ಮೇಕಪ್ ಎಲ್ಲ ಮುಗಿದಿದ ನಂತರ ಜಸ್ಟ್ ಪೌಡರ್ನ ನಿಮ್ಮ ಮೇಕಪ್ ಬ್ಯಾಗಲ್ಲಿ ಅಲ್ಲಿ ಅಥವಾ ನಿಮ್ಮ ಸ್ಲಿಂಗ್ ಬ್ಯಾಗ್ ಅಥವಾ ಪರ್ಸಲ್ಲಿ ಹಾಕೊಂಡು ಹೋಗ್ಬಿಡಿ ಯಾವಾಗ ನಿಮಗೆ ಆಯ್ಲಿನೆಸ್ ತರ ಅನಿಸುತ್ತೆ ಜಸ್ಟ್ ಟಿಶ್ಯೂ ಪೇಪರಲ್ಲಿ ಅಲ್ಲಿ ನಿಮ್ಮ ಫೇಸ್ನ ಈ ರೀತಿ ಪ್ರೆಸ್ ಮಾಡಿ ಅಂದರೆ ಡ್ಯಾಬಿಂಗ್ ಅಂತೀವಿ ಅದರ ಡ್ಯಾಬ್ ಮಾಡಿಬಿಟ್ಟು ಸರಿ ನಿಮ್ಮ ನಿಮಗೆ ಫ್ರೆಶ್ಅಪ್ ಆಗೋ ರೀತಿಯಲ್ಲಿ ನಿಮ್ಮ ಕಾಂಪ್ಯಾಕ್ಟ್ ಅಥವಾ ಪೌಡರಲ್ಲಿ ಅಲ್ಲಿ ಸರಿ ಸೆಟ್ ಮಾಡಿ ಮಾಡಿ ಅಗೇನ್ ಯು ಯುಲ್ ಬಿ ಫ್ರೆಶ್ ಆ್ಯಂಡ್ ಯುಲ್ ಬಿ ಗುಡ್ ಟು ಗೋ ದೀಸ್ ಆರ್ ಆಲ್ ಕಾಲ್ಡ್ ಆಸ್ ಟಚ್ ಅಪ್ ಈಗ ಮೂವಿಯಲ್ಲಿ ಮೂವಿ ಆ್ಯಕ್ಟರ್ಸ್ ನೋಡಿರ್ಬೋದು ಈಗ ಮಾಡಲ್ಸ್ ನೋಡಿರ್ಬೋದು ಮಾ ನೋಡಿರ್ಬೋದು ಆವಾಗ ಅವಾಗ ಬಂದು ಅಪ್ ಅಂತ ಕರಿತೀವಿ ದಟ್ ಇಸ್ ಕಾ ಅಂದರೆ ತಿರ್ಗಾ ನಾವು ಫ್ರೆಶ್ ಆಗಿ ಕಾಣಿಸ್ಬೇಕು ಆಯಿಲು ಸ್ವೆಟ್ಟು ಡಲ್ ಮಾಡಿಬಿಟ್ಟಿರುತ್ತೆ ಫೇಸ್ನ ಸೊ ಆ ರೀತಿ ಫ್ರೆಶಾಗಿ ಕಾಣಿಸ್ಬೇಕಂದ್ರೆ ಜಸ್ಟ್ ಟೇಕ್ ಅ ಟಿಶ್ಯೂ ಆನ್ ಯೋ ಫೇಸ್ ಎಲ್ಲೆಲ್ಲಿ ಆಯಿಲ್ ಇದೆ ಅಲ್ಲಲ್ಲಿ ಟಿಶ್ಯೂ ಇಂದ ಡ್ರೈ ಟಿಶ್ಯೂ ಇಂದ ಪ್ರೆಸ್ ಮಾಡಿ ಆಮೇಲೆ ಪೌಡರಿಂದ ಸೆಟ್ ಮಾಡಿಬಿಡಿ ಯು ವಿಲ್ ಬಿ ಗುಡ್ ಟು ಗೋ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಸೆಟ್ಟಿಂಗ್ ಪೌಡರಿಂದ ಸಟ್ಟಿ ಸೆಟ್ಟಿಂಗ್ ಸ್ಪ್ರೇನಿಂದ ನಿಮ್ಮ ಫೇಸ್ನ ಸೆಟ್ ಮಾಡಿ ನಾನಿಲ್ಲಿ ಯೂಸ್ ಮಾಡಿದ್ದು ಫೇಸಸ್ ಕ್ಯಾನಡಾನ ಸೆಟ್ಟಿಂಗ್ ಸ್ಪ್ರೇ ಸೆಟ್ಟಿಂಗ್ ಸ್ಪ್ರೇ ಯೂಸ್ ಮಾಡೋದು ವೆರಿ ಇಂಪಾರ್ಟೆಂಟ್ ಇದು ನಿಮ್ಮ ಮೇಕಪ್ನ ನೀಟಾಗಿ ಕುತ್ಕೊಳ್ಳೋ ಥರ ಮಾಡುತ್ತೆ ಸ್ಕಿನ್ ಮೇಲೆ ಮೂವ್ ಆಗೋದಿಲ್ಲ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ ತುಂಬ ಹೊತ್ತು ನಿಮ್ಮ ಮೇಕಪ್ ಇದ್ದ ಹಾಗೆ ಇರುತ್ತೆ ಸೊ ಯಾವಾಗಲೂ ಮೇಕಪ್ ಸೆಟ್ಟಿಂಗ್ ಸ್ಪ್ರೇ ಇಸ್ ವೆರಿ ಇಂಪಾರ್ಟೆಂಟ್ ಸೊ ನೋಡಿ ನನ್ನ ಮೇಕಪ್ ಎಲ್ಲ ಮುಗಿಸಿದ್ದೀನಿ ಅಂದರೆ ಐಲೈನರ್ ಹಾಕಿದ್ದೀನಿ ಬ್ಲಷ್ ಕಾಂಟೋರ್ ಆ್ಯಂಡ್ ಲಿಟಲ್ ಬಿಟ್ ಆಫ್ ಲಿಪ್ ಕಲರ್ ಇದೆಲ್ಲ ಆದಮೇಲೆ ನೋಡಿ ನನ್ನ ಫೇಸ್ ಈ ರೀತಿ ಕಾಣಿಸುತ್ತೆ ನಿಮಗೆ ಯಾವುದೇ ಒಂದು ಮುಖ ಕಪ್ಪದಾಗಿರೋದಾಗಲಿ ಅಥವಾ ಆಶಿಯಾಗಿರೋದಾಗಲಿ ಆ ಥರ ಎಲ್ಲ ಏನು ಅನ್ಸೋದಿಲ್ಲ ನಾನು ಹೇಳಿಕೊಟ್ಟಿರುವಂಥ ಸ್ಟೆಪ್ಸ್ನ ನೀವು ಫಾಲೋ ಮಾಡಿದ್ರೆ ನಿಮ್ಮ ಮೇಕಪ್ ಕೂಡ ಎಂಡ್ ರಿಸಲ್ಟ್ ಇದೇ ರೀತಿಯಲ್ಲಿರುತ್ತೆ ಸೊ ದ್ಯಾಟ್ ಐ ಕ್ಯಾನ್ ಪ್ರಾಮಿಸ್ ಸೊ ಈಗಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಿದ್ದೀನಿ ವಿಡಿಯೋ ಹೆಲ್ಪ್ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಜಲ್ದಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿ ಆಲ್ ಗೈಸ್ ಇನ್ ಮೈ ನೆಕ್ಸ್ಟ್ ವೀಡಿಯೋ ಟೇಕ್ ಕೇರ್ ಬೈ